ಪಕ್ವಾ ಕನ್ನಡಿ ಅಥವಾ ಬಗುವಾ ಕನ್ನಡಿ. ಎಲ್ಲರೂ ತಮ್ಮ ಮನೆಗೆ ಒಳ್ಳೆಯದಾಗಬೇಕೆಂದು ಬಯಸುತ್ತಾರೆ. ಮನೆಗೆ ಯಾವ ಕೆಟ್ಟ ದೃಷ್ಟಿಯೂ ತಗಲಬಾರದು ಎಂದು ಅಂದುಕೊಳ್ಳುತ್ತಾರೆ. ವಾಸ್ತುಶಾಸ್ತ್ರದ ಪ್ರಕಾರ ನಮಗೆ ತಿಳಿಯದೆ ಅನೇಕ ಅಶುಭಕಾರಕ ನಕಾರಾತ್ಮಕ ಶಕ್ತಿಗಳು ಮನೆಯ ಮುಖ್ಯದ್ವಾರದಿಂದ ಪ್ರವೇಶಿಸುವ ಸಂಭವವಿರುತ್ತದೆ. ಉದಾಹರಣೆಗೆ, ಮನೆಯ ಮುಖ್ಯದ್ವಾರಕ್ಕೆ ಲಂಬವಾಗಿ ನೇರವಾಗಿ ರಸ್ತೆ ಇದ್ದರೆ ಅದರಿಂದ ನಕಾರಾತ್ಮಕ ಶಕ್ತಿಗಳು ಒಳಗೆ ಬರುತ್ತವೆ. ಕೆಲವೊಮ್ಮೆ ಮನೆ ಎದುರಿಗಿರುವ ದೊಡ್ಡದಾದ ಕಟ್ಟಡದ ನೆರಳು ಅಥವಾ ದೊಡ್ಡದ ಮರದ ನೆರಳು ನಕಾರಾತ್ಮಕ ಶಕ್ತಿಯನ್ನು ಉಂಟು ಮಾಡುತ್ತವೆ. ಮನೆಯ ಮುಖ್ಯದ್ವಾರದ ಮೂಲಕ ಒಳಗೆ ಪ್ರವೇಶಿಸುವ ಅಶುಭಕಾರಕ ತರಂಗಗಳನ್ನು ಪಕ್ವಾ ಕನ್ನಡಿ ತಡೆಹಿಡಿಯುತ್ತದೆ. ಪಕ್ವಾ ಕನ್ನಡಿ ಚೀನಾದ ಪೆಂಗ್ಶುಯಿ ಶಾಸ್ತ್ರದ ಪ್ರಕಾರ ಮನೆಯ ಒಳಗೆ ಬರುವ ನಕಾರಾತ್ಮಕ ಶಕ್ತಿಯನ್ನು ತಡೆಯುವ ಮುಖ್ಯ ಸಾಧನವಾಗಿದೆ. ಪೆಂಗ್ಶುಯಿ ಶಾಸ್ತ್ರದ ಪ್ರಕಾರ ಮನೆಗೆ ವಿವಿಧ ದಿಕ್ಕುಗಳಿಂದ ಗುಪ್ತ ಬಾಣಗಳ ರೂಪದಲ್ಲಿ ಈ ಅನಿಷ್ಟ ಶಕ್ತಿಗಳು ಮುಖ್ಯದ್ವಾರದ ಮೂಲಕ ಒಳಗೆ ಬರುತ್ತವೆ. ಈ ಅನಿಷ್ಟ ಶಕ್ತಿಗಳನ್ನು ತಡೆಯಲು ಮುಖ್ಯದ್ವಾರದ ಮೇಲೆ ಪಕ್ವಾ ಕನ್ನಡಿಯನ್ನು ಅಳವಡಿಸುವುದು ಸುರಕ್ಷಿತ ಎಂದು ಪೆಂಗ್ಶುಯಿ ಶಾಸ್ತ್ರವು ಹೇಳುತ್ತದೆ. ಪಕ್ವಾ ಕನ್ನಡಿಗಳು ಹಲವಾರು ಗಾತ್ರಗಳಲ್ಲಿ ಬರುತ್ತವೆ. ಸುಮಾರು 4-6 ಇಂಚುಗಳಲ್ಲಿ ಲಭ್ಯವಿವೆ. ಒಂದು ಅಷ್ಟಕೋನಾಕೃತಿಯ ಮಧ್ಯಭಾಗದಲ್ಲಿ ಬಹಿರ್ಗೋಳದ ಕನ್ನಡಿಯನ್ನು ಅಳವಡಿಸಿರುತ್ತಾರೆ. ಉತ್ತಮ ದರ್ಜೆಯ ಪ್ಲಾಸ್ಟಿಕ್, ಫೈಬರ್ ಅಥವಾ ಕಟ್ಟಿಗೆಯ ಅಷ್ಟಕೋನಾಕೃತಿಯ ಮಧ್ಯದಲ್ಲಿ ಪಕ್ವಾ ಕನ್ನಡಿಯನ್ನು ಅಳವಡಿಸಿರುತ್ತಾರೆ. ಪಕ್ವಾ ಕನ್ನಡಿಯನ್ನು ಮನೆಯ ಹೊರಭಾಗದಲ್ಲಿ ಮುಖ್ಯ ದ್ವಾರದ ಮೇಲೆ ಹಾಕಬೇಕು. ಒಳಭಾಗಗಳಲ್ಲಿ ಇದನ್ನು ಬಳಸಬಾರದು. ನಿಮ್ಮ ಮನೆಗೆ ಹಿಂಬಾಗಿಲು ಇದ್ದು ಹಿಂದಿನ ಪ್ರದೇಶ ಅಷ್ಟೊಂದು ಉತ್ತಮವಾಗಿಲ್ಲ, ಅಲ್ಲಿಂದ ನಕಾರಾತ್ಮಕ ಶಕ್ತಿಗಳು ಮನೆಯ ಒಳಗೆ ಪ್ರವೇಶಿಸುತ್ತವೆ ಅನ್ನುವ ಸಂದೇಹವಿದ್ದರೆ ಹಿಂಬಾಗಿಲಿನ ಮೇಲೆಯೂ ಕೂಡ ಪಕ್ವಾ ಕನ್ನಡಿಯನ್ನು ಹಾಕಬಹುದು. ನಿಮ್ಮ ಮನೆಯ ಬಾಗಿಲ ಮೇಲೆ ನಡುವೆ ಜಾಗವಿದ್ದು ನಂತರ ಪ್ರತ್ಯೇಕವಾಗಿ ವೆಂಟಿಲೇಟರ್ ಇದ್ದರೆ ನಡುವಿನ ಜಾಗದಲ್ಲಿ ಪಕ್ವಾ ಕನ್ನಡಿಯನ್ನು ಹಾಕಬಹುದು. ಅಷ್ಟಭುಜಾಕೃತಿಯ ಕಟ್ಟಿಗೆಯ ಚೌಕಟ್ಟಿನಲ್ಲಿ ಕನ್ನಡಿಯ ಸುತ್ತ ಗೆರೆಗಳನ್ನು ನೀವು ನೋಡಬಹುದು. ಇವು ವಿಶೇಷ ರೀತಿಯ ಶಕ್ತಿಯನ್ನು ಪ್ರತಿನಿಧಿಸುತ್ತವೆ. ಗೋಡೆಯಲ್ಲಿ ಒಂದು ಮೊಳೆ ಹೊಡೆದು ಪಕ್ವಾ ಕನ್ನಡಿಯನ್ನು ಬೆನ್ನು ಬದಿಗೆ ಒದಗಿಸಿರುವ ಕೊಂಡಿಯನ್ನು ಸಿಕ್ಕಿಸುವ ಮೂಲಕ ಅದನ್ನು ಹಾಕಿರಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಎಲ್ಲರಿಗೂ ವಂದನೆಗಳು. ಥ್ಯಾಂಕ್ ಯು ಸೋ ಮಚ್.